ಬಂಧುಗಳೇ ಯಾವ ದೇಶಕ್ಕೆ ಉತ್ತಮವಾದಂಥ ಚರಿತ್ರೆ ಇರ್ತದೆ ಆ ದೇಶಕ್ಕೆ ಉತ್ತಮವಾದಂಥ ಭವಿಷ್ಯ ಇರ್ತದೆ ಈ ದೇಶದ ಭವ್ಯವಾಗಿರುವಂಥ ಒಂದು ಚರಿತ್ರೆ ಈ ಚರಿತ್ರೆಯಲ್ಲಿ ಹಲವಾರು ಆಡಳಿತಗಳು ಬಂದು ಹೋಗಿದ್ದಾವೆ ರಾಜ ಮಹಾರಾಜರ ಆಡಳಿತ ಬಂದೋಗಿದೆ ಮೊಘಲರ ಆಡಳಿತ ಬಂದೋಗಿದೆ ಬ್ರಿಟಿಷರ ಆಡಳಿತ ಬಂದು ಹೋಗಿದೆ ಇದು ಅಷ್ಟೇ ಅಲ್ಲ ಐದು ಸಾವಿರ ವರ್ಷದ ಇತಿಹಾಸ ಇದಕ್ಕಿದೆ ಇಂತಹ ಇತಿಹಾಸದಲ್ಲಿ ಕೆಲವೇ ಕೆಲವು ಮಿನುಗುವಂತ ನಕ್ಷತ್ರಗಳಿದ್ದ ಆ ಸಂದರ್ಭದಲ್ಲಿ ತಮ್ಮ ಜೀವನದ ಹಂಗನ್ನ ತೋರೆದು ದೇಶಕ್ಕೆ ಸಮಾಜಕ್ಕೆ ಯಾರು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದಾರೆ ಅವ್ರು ಮಾತ್ರ ಮೆನುಗು ನಕ್ಷತ್ರ ಆಗ್ತಾರೆ ಅದೇ ರೀತಿ ಈ ಇತಿಹಾಸವನ್ನು ಹಿಂತಿರುಗಿ ನೋಡಿದಾಗ ಹಿಂದೂ ಸಾಮ್ರಾಜ್ಯದ ಇತಿಹಾಸವನ್ನು ನೋಡಿದಾಗ ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಿನಗು ತಾರೆ ಛತ್ರಪತಿ ಶಿವಾಜಿ ಮಹಾರಾಜ ಅದು ಸುಮ್ಮನೆ ಬಂದಿಲ್ಲ ಆ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯ ಔರಂಗಜೇಬ್ ದಕ್ಷಿಣ ಭಾರತದಲ್ಲಿ ಎಲ್ಲ ಆದಿಲ್ ಶಾಹಿಗಳು ಭಾಮನಿ ರಾಜರು ನಾಲ್ಕು ರಾಜ್ಯ ಭಾಮಿನಿ ನಗರ್ ಬಿಜಾಪುರ್ ಗೋಲ್ಕೊಂಡ ಇದರ ಮಧ್ಯೆ ಹುಟ್ಟುಕೊಂಡಿರುವಂಥದ್ದು ಒಂದು ಸಣ್ಣ ರಾಜ ಅದು ಅವರ ಒಂದು ದೂರದೃಷ್ಟಿಯಿಂದ ಪ್ರಾರಂಭವಾಗಿ ಸಹಾಜಿ ಮಹಾರಾಜರು ಅವರ ಒಂದು ದಿಟ್ಟ ಧೀಮಂತ ಹೋರಾಟದಿಂದ ನಂತರ ಬಂದಂಥ ಆ ಅಂಬಾಭವಾನಿಯ ಪುತ್ರ ಜೀಜಾಬಾಯಿಯ ವರಪುತ್ರ ಶಿವಾಜಿ ಮಹಾರಾಜ್ ಅವರು ಇಡೀ ಅವತ್ತಿನ ಒಂದು ರಾಜಕೀಯ ಚರಿತ್ರೆಯನ್ನು ಬದಲಾವಣೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ದೊಡ್ಡ ಸೈನ್ಯ ಇರಲಿಲ್ಲ ಮೊಘಲ್ರ ಬಹಳ ದೊಡ್ಡ ಅದಮ್ಯವಾದಂತಹ ಸೈನ್ಯ ಆದರೆ ಆ ಅದಮ್ಯ ಸೈನ್ಯದಕ್ಕಿಂತ ಹೆಚ್ಚು ಕಿಚ್ಚು ಶಿವಾಜಿ ಮಹಾರಾಜರಲ್ಲಿತ್ತು ಹೆಚ್ಚು ಧೈರ್ಯ ಶಿವಾಜಿ ಮಹಾರಲ್ಲಿತ್ತು ಹೆಚ್ಚು ಶೌರ್ಯ ಶಿವಾಜಿ ಮಹಾರಲ್ಲಿತ್ತು ಹೀಗಾಗಿ ಈ ಗುಣಧರ್ಮ ಇರೋದ್ರ ನಾಯಕತ್ವ ಇರೋದ್ರಿಂದ ಅಂತ ದೈತ್ಯ ಮೊಘಲ್ ಸಾಮ್ರಾಜ್ಯವನ್ನ ಇವತ್ತು ದಕ್ಷಿಣಕ್ಕೆ ಬರದಂಗೆ ತಡೆ ಹಿಡಿದು ಡೆಕ್ಕನ್ ಏರಿಯಾದಲ್ಲಿ ಅದನ್ನ ಒದ್ದು ಓಡಿಸಿ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರುವಂತಹ ಶ್ರೇಯಸ್ಸು ಶಿವಾಜಿ ಮಹಾರಾಜರಿಗೆ ಸೇರ್ತದೆ ಹೀಗಾಗಿ ಅವರು ಚರಿತ್ರೆಯ ಇತಿಹಾಸದಲ್ಲಿ ತಮ್ಮದೇ ಆದಂಥ ಒಂದು ಶ್ರೇಷ್ಠ ಸ್ಥಾನ ಇದೆ ಅಂಥ ವಂಶಕ್ಕೆ ತಾವೆಲ್ಲರೂ ಸೇರಿದ್ದೀರಿ ನೀವೆಲ್ಲರೂ ಕೂಡ ಭಾಗ್ಯವಂತರು ಪುಣ್ಯವಂತರು ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ ನಾವೆಲ್ಲ ನಮ್ಮ ಅಸ್ತಿತ್ವ ನಮ್ಮ ಅಸ್ತಿತ್ವ ಇದರಲ್ಲಿ ನಮ್ಮ ಅಸ್ತಿತ್ವ ನಮ್ಮ ಅಸ್ಮಿತದಲ್ಲಿ ನಮ್ಮ ಸ್ವಾಭಿಮಾನದಲ್ಲಿ ನಮ್ಮ ಅಸ್ತಿತ್ವ ಇದೆ ನಮ್ಮ ಸ್ವಾಭಿಮಾನ ಎಲ್ಲಿಂದ ಬರ್ತದೆ ನಮ್ಮ ಪೂರ್ವಜರು ಮಾಡಿರುವಂತಹ ಆ ಶೌರ್ಯ ಧೈರ್ಯ ತೋರಿಸಿರುವಂಥ ಹೋರಾಟದಿಂದ ಆ ಅಸ್ಮಿತ ಬರ್ತದೆ ಅದರಿಂದ ಇವತ್ತು ಅಸ್ತಿತ್ವ ಇದೆ ಹೀಗಾಗಿ ಇಡೀ ಭಾರತ ದೇಶದಲ್ಲಿ ಹಲವಾರು ಜನಾಂಗಗಳು ಎಲ್ಲವೂ ಕೂಡ ಹಲವಾರು ಭಾಷೆ ಎಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಈ ಇತಿಹಾಸ ಪರಂಪರೆ ಬೇರೆ ಯಾರಿಗೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಚರಿತ್ರೆಯನ್ನು ಅವರು ಬರೆದಿಟ್ಟು ಹೋಗಿದ್ದಾರೆ ಅಂತ ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಗಾದೆ ಮಾತಿದೆ ನಾವು ಉತ್ತಮವಾದಂತಹ ಚರಿತ್ರೆಗೆ ಸೇರಬೇಕು ಇಲ್ಲಿದ್ರೆ ಹೊಸ ಚರಿತ್ರೆ ಆದರೂ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದಿದೆ ಹೀಗಾಗಿ ಈ ಮರಾಠ ಸಮುದಾಯಗಳ ಮುಂದೆ ಅಂತ ಚರಿತ್ರೆ ಇರುವಂತಹ ಸಂದರ್ಭದಲ್ಲಿ ಆಧುನಿಕ ಸವಾಲುಗಳನ್ನು ಈ ದೇಶದ ಅಖಂಡತೆ ಏಕತೆ ಒಗ್ಗೂಡಿಸಿ ಈ ದೇಶವನ್ನು ಶಕ್ತಿ ಪರ್ವವಾಗಿ ಪರಿವರ್ತನೆ ಮಾಡುವಂಥ ಈ ಕಾಲದಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ